ಹಾಕಿ ಕೊಟ್ಟಿದ್ದಿವ್ರಿಗಲ್ಲ, ಅವರು ಬುಡ್ಡಿ ಹಾಕಿದ್ರು. ಏನು ಟೈಮಿಂಗ್ ಗುರು? ಬನ್ನಿ ಬನ್ನಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಮೇಡಮ್ ತುಂಬ ಸುಸ್ತಾಗಿದೆ, ಒಂದು ಟೀನೋ ಕಾಫಿನೋ ಇದ್ರೆ ಚೆನ್ನಾಗಿರ್ತಿತ್ತು ಮೇಡಮ್. ಸಂಜೆ ಬೇರೆ ಆಯಿತು, ಯಾರಿಗಾದರೂ ಕಾಫಿ ಮಾಡೋಕ್ಕೆ ಬಂದರೆ ಬಂದರೆ ಏನು ಮಾಡ್ತೀರಾ ಅಲ್ವಾ? ಎರಡು ಸ್ಟ್ರಾಂಗ್ ಕಾಫಿ ತೊಗೊಂಬನ್ನಿ. ಮೇಡಮ್ ಇದು ಏನು ಹಾಕಿಲ್ಲ, ಕುಡೀರಿ ಗುರು. ನಾಯ್ನ ನಿಜವಾಗ್ಲೂ ಏನು ಹಾಕಿಲ್ಲ ತಾನೆ? ನಿಮ್ಮ ಇನ್ವೆಸ್ಟಿಗೇಷನ್ ಮುಗ್ದಿದ್ರೆ ನಾವು ಬೆಂಗಳೂರಿಗೆ ಹೊರಡ್ತೀವಿ. ನಿಮಗ್ ಗೊತ್ತಿರೋದಿನ ನೀವ್ ಹೇಳಿದ್ದೀರಾ, ನಮಗ್ ಗೊತ್ತಿರೋದಿನ ನಾವ್ ಹೇಳ್ಬೇಕಲ್ವಾ? ಭರತ್, ಜೋ, ಆದಿ, ನಯನಾ ಆ್ಯಂಡ್ ಆಯುಷ್ ಬೆಂಗಳೂರಿಂದ ಹೊರಡ್ತಾರೆ. ಶ್ವೇತಾ ಸುಮಾರು 5:30 ಗೆಸ್ಟ್ ಹೌಸ್ ಹತ್ರ ಬರ್ತಾರೆ. ನೀವೆಲ್ಲರೂ ಗೆಸ್ಟ್ ಹೌಸ್ ಹತ್ರ ಎಂಟ್ರಿ ಕೊಡೋಕ್ಕೆ ರೆಡಿ ಆಗ್ತೀರಾ? ಆಯುಷ್ ಅವನ ಕಸಿನ್ನ ವಿರಾಜ್ ಪೇಟೆಯಲ್ಲಿ ಬಿಟ್ಟು ಅಮ್ಮತಿ ಹತ್ರ ಬರುವಾಗ ಜೋಗೆ ಕಾಲ್ ಮಾಡ್ತಾರೆ ಟು ಇನ್ಫಾರ್ಮ್ ಅವ್ರು ಬರೋದು ಲೇಟ್ ಆಗತ್ತೆ ಅಂತ. ಯಾಕಂದರೆ ಆಯುಷ್ ಫೋನಲ್ಲಿ ಬ್ಯಾಟ್ರಿ ಡೆಡ್ ಆಗೋ ಸ್ಟೇಜಲ್ಲಿರತ್ತೆ. ನೆಲ್ಲೂರು ಕೆರಿ ಹತ್ರ ಬರುವಾಗ ಆಯುಷ್ ಗಾಡಿ ಕೆಟ್ಟೋಗತ್ತೆ. ಅಲ್ಲೇ ಹತ್ರದಲ್ಲಿರೋ ರಫೀಕ್ ಗ್ಯಾರೇಜ್ಗೆ ಹೋಗಿ ಗಾಡಿನ ರಿಪೇರಿಗಂತ ಕೊಡ್ತಾರೆ. ಆಯುಷ್ ಬರೋದು ಲೇಟ್ ಆಗತ್ತೆ ಅಂತ ನೀವೆಲ್ಲರೂ ಪಾರ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ರಾತ್ರಿಯಾದರೂ ಗಾಡಿ ರೆಡಿ ಆಗಿಲ್ಲ ಅಂತ ಆಯುಷ್ ರಫೀಕ್ ಬೈಕ್ ತೊಗೊಂಡು ಗೆಸ್ಟ್ ಹೌಸ್ಗೆ ಹೊರಡ್ತಾರೆ. ಸುಮಾರು 7:30 ಗೆಸ್ಟ್ ಹೌಸ್ ಹತ್ರ ಎಂಟ್ರಿ ಕೊಡ್ತಾರೆ. ಒಂದು ಸುಮಾರು 12 ಭರತ್ಗೊಂದು ಕಾಲ್ ಬರುತ್ತೆ. ಆ ಕಾಲ್ ರಿಸೀವ್ ಮಾಡೋಕ್ಕೆ ಭರತ್ ಆಚೆ ಹೋಗ್ತಾರೆ. ಸ್ಮೃತಿ ಸ್ಟಾಪ್ ಇಟ್, ನಿನಗೆ ಮದುವೆ ಆಗಿ 3 ಆಗಿದೆ ಆ್ಯಂಡ್ ಮೋರ್ ಓವರ್ ಆಯುಷಿಗೆ ನಿನ್ನ ಮೇಲೆ ಆ ಥರ ಯಾವುದೇ ಇಂಟೆನ್ಷನ್ಸ್ ಇಲ್ಲ. ಸೊ ಪ್ಲೀಸ್ ನಿನ್ನ ಲೈಫ್ನ ಹಾಳು ಮಾಡ್ಕೊಬೇಡ. ಇಲ್ಲ ಅಣ್ಣ, ನನಗೆ ಈ ವಿಷಯದಲ್ಲಿ ದಯವಿಟ್ಟು ಫೋರ್ಸ್ ಮಾಡಬೇಡ. ನಂಗೆ ಆಯುಷ್ ಅಂದ್ರೇ ಇಷ್ಟ, ನಾನು ಈಗಿಂದೀಗಲೇ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀನಿ. ಪ್ಲೀಸ್ ನಾನು ಈ ವಿಷಯದಲ್ಲಿ ಫೋರ್ಸ್ ಮಾಡಬೇಡ ಅಷ್ಟೇ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಇಡು. ಏ ಆಯುಷ್, ಯಾಕೋ ಇಲ್ಲಿ ಮಲಗಿದ್ಯಾ? ಸುಸ್ತಾಗಿತ್ತಲ್ವಾ, ಇಲ್ಲೇ ಒಳ್ಳೆ ನಿದ್ದೆ ಬಂದ್ಬಿಡ್ತು. ಇದು ನನ್ನ ಫೋನ್ ಎಲ್ಲೋಯ್ತು. ಏ ಇಲ್ಲೇ ಇದೆಯಲ್ವೋ. ಅಯ್ಯೋ ಅದು ಸರಿ, ಇನ್ನೊಂದು ಪೆಗ್ ಹಾಕ್ತೀಯಾ? ಇನ್ನೊಂದು ಪೆಗ್ಗ ತಡಿ, ತಲೆನೋವ್ತಿದೆ, ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ, ಒಂದು 2 ರೌಂಡ್ ಹಾಕೋಣ ಬಾ. ಸ್ಮೃತಿ ಯಾಕೆ ಆಯುಷಿಗೆ ಫೋನ್ ಮಾಡ್ತಿದ್ದಾಳೆ ನಂಗೆ ಗೊತ್ತಿಲ್ಲದೆ. ಇವರಿಬ್ಬರೇನಾದ್ರು ಮಾಡ್ತಿದ್ದಾರಾ? ಇವನು ಇರೋದಕ್ಕೆ ನನ್ನ ತಂಗಿ ಲೈಫ್ ಹಾಳಾಗ್ತಿರೋದು,
ಇವನಿಲ್ಲ ಅಂದರೆ ನನ್ನ ತಂಗಿ ನಾನು ಆರಾಮಾಗಿರ್ಬೋದು. ತಗೋ ಮಗ, ಕುಡಿ, ತಲೆನೋವು ಸರಿ ಹೋಗುತ್ತೆ. ಮತ್ತೆ ನಿನ್ ಸಮಾಚಾರ? ನಂದೇನು ಮಗ, ಸಿಂಗಲ್ ಆಗಿ ಆರಾಮಾಗಿದ್ದೀನಿ. ನನ್ನ ತಂಗಿ ಬಾಳ್ನ ಹಾಳು ಮಾಡಿ ಆರಾಮಾಗಿರ್ತೀಯ ಬಿಡು. ಆಯುಷ್ಗೆ ಮತ್ತೆ ಭರತ್ ತಂಗಿ ಸ್ಮೃತಿಗೆ ಏನೋ ಸಂಬಂಧ ಇದೆ. ಭರತ್ ತನ್ನ ತಂಗಿ ಸ್ಮೃತಿ ಜೀವನ ಆಯುಷ್ ಇಂದ ಹಾಳಾಗ್ತಿದೆ ಅಂತ ತಿಳ್ಕೊಂಡು ಆಯುಷ್ ಕುಡಿಯೋ ಡ್ರಿಂಕ್ಸ್ಗೆ ಪಾಯ್ಸನ್ನ ಮಿಕ್ಸ್ ಮಾಡಿ ಆಯುಷ್ನ ಸಾಯಿಸ್ತಾನೆ. ಆಯುಷ್ನ ಸಾಯಿಸಿದ ಮೇಲೆ ಏನು ನಡೆದೇ ಇಲ್ದಿರೋ ಥರ ಮತ್ತೆ ನಿಮ್ಗಳ ಜೊತೆ ಇಷ್ಟೇ ಆಗಿದ್ದಿದ್ರೆ ನಾವು ಭರತನ್ನ ಮಾತ್ರ ಅರೆಸ್ಟ್ ಮಾಡ್ತಿದ್ವಿ. ಆದರೆ ನೀವೆಲ್ಲರೂ ಬೆಳಗ್ಗೆ ಆಯುಷ್ ಬಾಡಿನ ನೋಡಿ ರಾತ್ರಿ ನೀವೆಲ್ಲ ಫೋರ್ಸ್ ಮಾಡಿಸಿ ಕುಡಿಸಿದ ಕಾರಣಕ್ಕೇನೆ ಆಯುಷ್ ಸತ್ತು ಹೋಗಿದ್ದಾನೆ ಅಂತ ಅನ್ಕೋತೀರಾ? ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಭರತ್ ನೀವೆಲ್ಲರೂ ಇದ್ರಲ್ಲಿ ಭಾಗಿಯಾಗಿದ್ದೀರಾ ಅಂತ ನಂಬಿಸ್ತಾನೆ. ಎವಿಡೆನ್ಸ್ನ ಕ್ಲಿಯರ್ ಮಾಡೋದಕ್ಕೆ ನಿಮ್ಮ ಹೆಲ್ಪೇ ತಗೊಂಡು ಆಕ್ಸಿಡೆಂಟ್ ಸೀನ್ನ ಕ್ರಿಯೇಟ್ ಮಾಡಿ ನಿಮಗೆ ಗೊತ್ತಿಲ್ದಿರೋ ಥರ ಆಕ್ಸಿಡೆಂಟ್ ಸ್ಪಾಟಲ್ಲಿ ಪಾಯ್ಸನ್ನ ಬಿಟ್ಟು ತಪ್ಪು ಮಾಡಿಬಿಡ್ತಾನೆ. ನೀವೆಲ್ಲರೂ ಆಯುಷ್ನ ಹಾಸ್ಪಿಟಲ್ಗೋ ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಿಮ್ಗೆ ಯಾರಿಗೂ ಇವತ್ತೀಗ ಅತಿ ಬರ್ತಿರ್ಲಿಲ್ಲ. ರೀ ಗುರು, ಮೇಡಮ್, ಭರತ್, A1 ಇವ್ರನ್ನೆಲ್ಲ A2, A3, A4, A5 ಅಲ್ಲಿ ಕೇಸ್ ಬುಕ್ ಮಾಡಾಕ್ರಿ. ಸರಿ ಮೇಡಮ್. ಹತ್ರ ಹತ್ರಿ ಹತ್ರಿ. ಆಯುಷ್, ವೇಟ್. ಹಲೋ ಸರ್, ನೀವು ಕೊಟ್ಟಿರೋ ಲಿಸ್ಟ್ ಅದೇ ಅಲ್ವಾ? ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಆಯುಷ್ ಫ್ರೆಂಡ್ಗೆ ಕಾಯಿಲೆ ಇರೋದು ನಿಜ ಆಯ್ತು.